ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಗೌಡ್ರೆ, ನೀವ್ ಈ ತರ ಬಿಸಿಲಲ್ಲಿ ನಡ್ಕೊಂಡೋಗಿ ಸುಸ್ತಾಗೋ ಬದ್ಲು ಒಂದ್ ಕಾರ್ ತಗೊಂಬಿಡಿ. ಆ ಕಾರ್ ಅಲ್ಲಿ ಜುಮ್ ಅಂತ ಓಡಾಡ್ಬೋದು. ನಿಮ್ ಪಕ್ಕದಲ್ಲಿ ಯಾರಿದ್ದಾರೆ ಅಂತಾನು ಗೊತ್ತಾಗಲ್ಲ. ಮಾಲಿನಿ ಮೇಡಮ್ ಅವರೇ, ದೇವರು ನನ್ನ ಕಾಲು ಕೊಟ್ಟಿದ್ದಾನೆ, ಕಾಲಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ಶಕ್ತಿ ಇರೋವರೆಗೂ ನಾನು ನಡ್ಕೊಂಡೇ ಓಡಾಡ್ತೀನಿ ಹೊರತು ಕಾರ್ ಮಾತ್ರ ತಗೊಳಲ್ಲ. ತಲೆ ಕೊಟ್ಟಿದ್ದಾನೆ ಆದ್ರೆ ಬುದ್ಧಿ ಕೊಟ್ಟಿಲ್ವಲ್ಲ. ಗೌಡ್ರೆ, ನಾನು ಹುಲಿ ಸಿಂಹ ಅಂತೀರಾ? ನಡ್ಕೊಂಬಂದಿದ್ದಕ್ಕೆ ಸುಸ್ತಾಯ್ತು ಅಂತಿದ್ದೀರಾ? ಗುಲಾಬಿ ಮೇಡಮ್ ಅವರೇ, ನಾನ್ ಹೇಳಿದ್ದು ನಡ್ಕೊಂಬರಕ್ ಶಕ್ತಿ ಇದೆ ಅಂತ, ಬಿಸಿಲಲ್ಲಿ ಬರೋದಕ್ಕಲ್ಲ. ನೋಡ್ದ ಅನ್ಪೂರ್ಣ, ನಿನ್ ಗಂಡ ಎಷ್ಟ್ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತಾ ಇದ್ದಾನೆ. ಕಿಲಾಡಿ ಕಣಮ್ಮ ನಿನ್ ಗಂಡ. ಅನ್ಪೂರ್ಣ ಅವ್ರೆ, ನಿಮ್ ಗಂಡ ಬಂದಾಗಿಂದ ನೋಡ್ತಾನೆ ಇದೀನಿ, ನೀವೇನು ಮಾತಾಡ್ತಾನೆ ಇಲ್ವಲ್ಲ. ಅವ್ರ ಕಂಡ್ರೆ ನಿಮಗ್ ಭಯನಾ? ಭಯನೂ ಇಲ್ಲ ಏನೂ ಇಲ್ಲ. ಅವ್ರ ಹತ್ರ ಏನೋ ಕೇಳ್ಬೇಕು, ಕೇಳಿದ್ರೆ ಏನ್ ಹೇಳ್ತಾರೋ ಅಂತ ಯೋಚನೆ ಮಾಡ್ತಾ ಇದೀನಿ. ಯಾಕ್ ಭಯ ಕೇಳಿ ಅಕ್ಕ? ಅಮೇ ಫುಲ್ ರೈಸು, ಅಷ್ಟೊಂದು ಭಯ ಪಡೋದೇನ್ ಬೇಕಿಲ್ಲ. ಅದೇನ್ ಕೇಳ್ಬೇಕು ಅನ್ಕೊಂಡಿದ್ಯೋ ಕೇಳು. ನಾನು ಒಂದ್ ನಾಲ್ಕ್ ದಿನ ನಮ್ಮ ಅಮ್ಮನ ಮನೆಗೆ ಹೋಗ್ಬರೋಣ ಅಂತ ಇದೀನಿ. ನಾಲ್ಕ್ ದಿನನ? ನಾಲ್ಕ್ ದಿನ ಎಲ್ಲ ಬೇಡ, ಪರ್ಮನೆಂಟ್ ಆಗಿ ಅಲ್ಲೇ ಹೋಗ್ಬಿಡು. ನಾನು ಯಾವ್ದಾದ್ರು ಹುಡುಗಿನ ಮದುವೆ ಆಗಿ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಡ್ತೀನಿ. ಏನ್ ಗೌಡ್ರಿ ಹೀಗ್ ಮಾತಾಡ್ತಿದ್ರ? ಅವಳು ಅವ್ರ ತವ್ರ ಮನೆ ಹೋಗುತ್ತಪ್ಪ. ತಪ್ಪೇ ಚಿತ್ತಮ್ಮ, ಅವಳೆಲ್ಲೂ ಹೋಗ್ಬಾರ್ದು, ನನ್ ಜೊತೆನೆ ನಮ್ಮ ಮನೇಲೆ ಇರ್ಬೇಕು. ಅವಳನ್ನ ನಾನು ಎಲ್ಲೂ ಕಳ್ಸಲ್ಲ, ಯಾಕಂದ್ರೆ ನನ್ನ ಹೆಂಡತಿ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು. ಗೌಡ್ರೆ, ಒಂದ್ಸಲ ಹೋಗು ಅಂತೀರ, ಒಂದ್ಸಲ ಹೋಗ್ಬೇಡ ಅಂತೀರ, ಒಂದ್ಸಲ ಬಿಟ್ಟಿರ್ತೀನಿ ಅಂತೀರ, ಒಂದ್ಸಲ ಬಿಟ್ಟಿರಲ್ಲ ಅಂತೀರ, ಯಾವ್ದಾದ್ರು ಒಂದ್ ಹೇಳಿ. ನೋಡಿ ಗುಲಾಬಿ ಮೇಡಮ್ ಅವರೇ, ಹೆಂಡತಿ ತವ್ರ ಮನೆಗೆ ಹೋದ್ರೆ ಖುಷಿ ಪಡೋ ಗಂಡ ನಾನಲ್ಲ, ಯಾವಾಗ್ಲೂ ನನ್ನ ಹೆಂಡತಿ ನನ್ನ ಕಣ್ಣು ಮುಂದೆನೆ ಇರ್ಬೇಕು. ಅವಳು ನನ್ನನ್ನ ಬಡಿತಾಳೆ ಹೊಡಿತಾಳೆ ಯಾಕೇಳಿ? ನನ್ನ ಮೇಲೆ ಪ್ರೀತಿ ಇರೋಕ್ಕೋಸ್ಕರ. ಅಷ್ಟ್ರ ಮೇಲೂ ಅವ್ರ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಅನ್ಸಿದ್ರೆ ಅವ್ರನ್ನೇ ಮನೆ ಕರ್ಕೊಂಬಂದು ಇಟ್ಕೊಳ್ಳಿ. ಆದ್ರೆ ಅವ್ರ ತವ್ರ ಮನೆಗೆ ಹೋಗೋದ್ ಬೇಡ. ಅಷ್ಟ್ರ ಮೇಲೂ ನನ್ನ ಮಾತು ಮೀರಿ ಅವಳು ಹೋಗೋದೇ ಆದ್ರೆ ಹೋಗ್ಲಿ, ವಾಪಸ್ ಬರೋದೇ ಬೇಡ. ಅಯ್ಯೋ, ಹಾಗಂದ್ರೆ ಹೇಗೆ ಗೌಡ್ರೆ? ಪಾಪ ಇವಳಿಗೂ ತವ್ರ ಮನೆಯಲ್ಲಿ ಒಂದ್ ನಾಲ್ಕು ದಿನ ಇದ್ ಬರ್ಬೇಕು ಅಂತ ಆಸೆ ಇರಲ್ವಾ? ಹೋಗ್ ಬರ್ಲಿ ಬಿಡಿ. ಸೀತಮ್ಮ, ಅವಳು ತವ್ರ ಮನೆಗೆ ಹೋಗೋದಾದ್ರೆ ಅವಳ ಜೊತೆ ನಾನು ಹೋಗ್ತೀನಿ, ಯಾಕಂದ್ರೆ ನನಗೂ ಅತ್ತೆ ಮಾವನ ನೋಡ್ಬೇಕು ಅಂತ ಆಸೆ ಇದೆ. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವ್ರು ಅಂತಾರೆ, ನಾನು ಹೋಗಿ ಅವ್ರ ಪಾದದ ದರ್ಶನ ಮಾಡಿ ಪುನೀತನಾಗ್ತೀನಿ. ಅಯ್ಯೋ, ನೀವ್ಯಾಕೆ ತೊಂದ್ರೆ ತಗೋತೀರಾ? ನಿಮ್ಗೆ ಇಲ್ಲಿ ಮಾಡಕ್ಕೆ ಬೇಕಾದಷ್ಟು ಕೆಲ್ಸಗಳಿರುತ್ತೆ.